ನಾವಿವತ್ ಮಾತಾಡ್ತಾ ಇರೋ ವಿಷಯ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯ ನಾವೆಲ್ಲ ಏನ್ ಫೇಸ್ ಮಾಡ್ತಿದೀವಿ ಕೋವಿಡ್ ನೈನ್ಟೀನ್ ಅಂತ ಹೇಳಿ ಇದ್ರ ಬಗ್ಗೆ ಐದು ವರ್ಷಗಳ ಹಿಂದೆನೆ ಪೂರ್ವ ತಯಾರಿ ನಡೆದಿತ್ತು ಈ ಪೂರ್ವ ತಯಾರಿ ಕುರಿತು ಕೆಲವೊಂದು ದಾಖಲೆಗಳು ಸಹ ಸಿಕ್ಕಿವೆ ಏನಿರಬಹುದು ದಾಖಲೆ ಅಂತ ಹೇಳುವುದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಡಚ್ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿ ರಿಚರ್ಡ್ ಡ್ರಾಕ್ ಶೀಲ್ಡ್ ಅನ್ನುವ ವ್ಯಕ್ತಿ ಇದರ ಬಗ್ಗೆ ಪೇಟೆಂಟ್ ಅನ್ನ ರಿಜಿಸ್ಟರ್ ಮಾಡ್ತಾನೆ ಏನಿರಬಹುದು ಆ ಪೇಟೆಂಟ್ ಅಂತ ಹೇಳುದಾದ್ರೆ ಸಿಸ್ಟಮ್ ಅಂಡ್ ಮೆಥಡ್ ಫಾರ್ ಟೆಸ್ಟಿಂಗ್ ಫಾರ್ ಕೋವಿಡ್ ನೈನ್ಟೀನ್ ಅಂತ ಹೇಳಿಬಿಟ್ಟು ಪೇಟೆಂಟ್ ಅನ್ನ ರಿಜಿಸ್ಟರ್ ಮಾಡ್ತಾನೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಗತ್ತಿನ ಎಲ್ಲಾ ಭಾಗಗಳಿಗೆ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಚೈನಾ ಭಾರತ ಎಲ್ಲಾ ದೇಶಗಳಿಗೆ ಮೆಡಿಕಲ್ ಕಿಟ್ ಅನ್ನ ಸಪ್ಲೈ ಮಾಡ್ತಾನೆ ಆದ್ರೆ ಅದು ಮೆಡಿಕಲ್ ಕಿಟ್ ಅಲ್ಲ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಕಿಟ್ ಅಂತ ಈ ವೆಬ್ಸೈಟ್ ನಲ್ಲಿ ನೀವು ನೋಡಬಹುದು ಸೆಪ್ಟೆಂಬರ್ ಐದನೇ ತಾರೀಕು ಇದನ್ನ ಒಬ್ಬ ವ್ಯಕ್ತಿ ಕಂಡಿಡಿತಾನೆ ಯಾವಾಗ ಟೂ ತೌಸಂಡ್ ಸೆವೆಂಟೀನ್ ಅಂಡ್ ಏಟೀನ್ ನಲ್ಲಿ ಟ್ರಿಲಿಯನ್ಸ್ ಆಫ್ ಡಾಲರ್ ದುಡ್ಡನ್ನ ಆರ್ ಟಿ ಪಿ ಆರ್ ಆ್ಯಂಡ್ ಆ್ಯಂಟಿಜೆಂಟಿಕ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಕಿಟ್ ಅಂತ ಇರುತ್ತೆ ಆ ಕಿಟ್ ಜಗತ್ತಿನ ಎಲ್ಲಾ ಭಾಗಗಳಿಗೆ ಮಾರಾಟ ಮಾಡಲಾಗುತ್ತೆ ಆ ಮಾರಾಟ ಮಾಡುತ್ತಾ ಒಂದು ನರೇಟಿವ್ ನ ಸೃಷ್ಟಿ ಮಾಡ್ತಾರೆ ಏನಂತ ಹೇಳಿ ಸೃಷ್ಟಿ ಮಾಡ್ತಾರೆ ಅಂದ್ರೆ ಮನುಕುಲವನ್ನ ತಳ್ಳುವಂತ ಒಂದು ಕಾಯಿಲೆ ಬರುತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಟ್ರಿಲಿಯನ್ಸ್ ಆಫ್ ಡಾಲರ್ ಅನ್ನ ಮಾರಾಟ ಮಾಡಿ ಹೀಗೆ ದುಡ್ಡನ್ನ ಮಾಡ್ಕೊಳ್ತಾರೆ ಅದಾದ್ಮಿಲಿ ಸೆಪ್ಟೆಂಬರ್ ಐದನೇ ತಾರೀಕು ಒಬ್ಬ ವ್ಯಕ್ತಿ ಇದನ್ನ ನೋಡ್ಬಿಡ್ತಾನೆ ಎರಡು ವರ್ಷಕ್ಕೆ ಮುಂಚೆ ಈ ರೀತಿ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಿ ಇದು ಯಾವುದೋ ಕಾಯಿಲೆ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಕಿಟ್ ಅಂತ ಹೇಳಿ ಹಾಕಿದಾರಲ್ಲ ಏನಿದು ಅಂತ ಆ ವಿಷಯದ ಬಗ್ಗೆ ಆಳವಾಗಿ ಹೋಗಿ ಮೆಡಿಕಲ್ ಜರ್ನಲ್ನಲ್ಲಿ ಪಬ್ಲಿಷ್ ಮಾಡ್ತಾನೆ ಹಾಗೆ ಪ್ರೆಸ್ ಮೀಟ್ ಕೂಡ ಹೇಳ್ತಾನೆ ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಅದನ್ನ ವೆಬ್ಸೈಟ್ ನಿಂದ ಡಿಲೀಟ್ ಮಾಡ್ತಾರೆ ಎಲ್ಲಿ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ ಕಿಟ್ ಅಂತ ಇತ್ತು ಅಲ್ಲಿ ಮೆಡಿಕಲ್ ಟೆಸ್ಟಿಂಗ್ ಕಿಟ್ ಅಂತ ಬದಲಾಯಿಸ್ತಾರೆ ಹೇಗೆ ಪೊಲೀಸರಿಗೆ ಕಳ್ಳರ ಸುಳಿವು ಸಿಗುತ್ತೋ ಅವರು ಯಾವುದೋ ಒಂದು ಸುಳಿವನ್ನು ಬಿಟ್ಟು ಹೋಗಿರ್ತಾರೋ ಹಾಗೆ ಇವರು ಕೂಡ ಸುಳಿವನ್ನು ಬಿಟ್ಟು ಹೋಗಿದ್ರು ಸೊ ಹೇಗೆ ಅನ್ನೋದಾದರೆ ಪ್ರಾಡಕ್ಟ್ ಕೋಡ್ ಇರುವ ಪ್ಲೇಸ್ನಲ್ಲಿ ಕೋವಿಡ್ ನೈನ್ಟೀನ್ ಮೆಡಿಕಲ್ ಟೆಸ್ಟಿಂಗ್ ಕಿಟ್ ಅಂತಾನೆ ಇರುತ್ತೆ ಅದನ್ನು ಅವರು ಮುಚ್ಚಿಡೋದಕ್ಕೆ ಸಾಧ್ಯವಾಗಲಿಲ್ಲ ಇದಾದ್ಮೇಲೆ ನಮಗೆ ವೈರಸ್ ಬಗ್ಗೆ ಎಚ್ಚರಿಕೆಯನ್ನ ಸಾಕಷ್ಟು ಜನ ನೀಡಿದ್ರು ಅದರಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಪಿತಾಮಹ ವೈರಾಣು ತಜ್ಞ ರಾಷ್ಟ್ರ ಅಧ್ಯಕ್ಷರ ವೈದ್ಯ ಸಲಹಾಗಾರ ಆಂಥೋನಿ ಪೌಸಿ ಇವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಏನಪ್ಪಾ ಅಂದ್ರೆ ದೊಡ್ಡ ಪ್ಯಾಂಡಮಿಕ್ ಇಡೀ ಜಗತ್ತನ್ನೇ ಅಲ್ಗಾಡಿಸುತ್ತೆ ಅಂತ ಇದಾದ್ಮೇಲೆ ಟೂ ತೌಸಂಡ್ ಏಟೀನ್ ಮೈಕ್ರೋನಾ ಹೆಡ್ ಹಾಗೂ ಬಿಲ್ ಗೇಟ್ಸ್ ಒಂದು ಭವಿಷ್ಯವನ್ನ ಹೇಳ್ತಾರೆ ನ್ಯೂ ಪ್ಯಾಂಡಮಿಕ್ ಈಸ್ ಆನ್ ಇಟ್ಸ್ ವೇ ಇಟ್ ವಿಲ್ ಕಿಲ್ ನಾಟ್ ಲೆಸ್ ದನ್ ತ್ರೀ ಬಿಲಿಯನ್ ಪೀಪಲ್ ಆನ್ ಅರ್ತ್ ಅಂತ ಹಾಗೆ ಅವನ ಎಂಡತಿ ಮರಿಂಡಾ ಅವರು ಕೂಡ ಈ ನ್ಯೂ ಇಂಜಿನಿಡ್ ವೈರಸ್ ಅಟ್ಯಾಕ್ ಮ್ಯಾನ್ ಕೈಂಡ್ ಅಂತ ಕೂಡ ಹೇಳ್ತಾರೆ ಹಾಗೆ ಟೂ ತೌಸಂಡ್ ನೈನ್ಟೀನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ಬಿಲ್ ಗೇಟ್ಸ್ ಒಂದು ಅರೇಂಜ್ ಮಾಡಿದ ಪ್ರೋಗ್ರಾಮ್ನಲ್ಲಿ ಇವೆಂಟ್ ಟು ನಾಟ್ ಒನ್ ಇದರ ಉದ್ದೇಶ ಏನಪ್ಪಾ ಅಂದರೆ ಎಕ್ಸಸೈಸ್ ಆಫ್ ಪ್ರಿಪೇರ್ ಫಾರ್ ಎಪೆಡೆಮಿಕ್ ಕೋವಿಡ್ ನೈನ್ಟೀನ್ ಅಂತ ಲೈನ್ ಹಾಕ್ತಾರೆ ಬಗ್ಗೆ ಜೊತೆಗೆ ಪೌಸಿ ಒಂದು ಮಾತನ್ನ ಹೇಳ್ತಾರೆ ಚೈನಾದಿಂದ ಒಂದು ವೈರಸ್ ಔಟ್ ಬ್ರೇಕ್ ಆಗ್ತಿದೆ ಅದು ಭವಿಷ್ಯ ಇಡೀ ಮನುಕುಲವನ್ನೇ ಕಂಗಿಡಿಸುತ್ತೆ ಅಂತ ಇದಕ್ಕೆ ವ್ಯಾಕ್ಸಿನ್ ಮಾತ್ರ ಮದ್ದು ಅಂತ ಪೌಸಿ ಕೂಡ ಹೇಳ್ತಾರೆ ಹೀಗೆ ಎಚ್ಚರಿಕೆಯನ್ನ ನೀಡುವ ಸಮಯದಲ್ಲಿ ಕೋವಿಡ್ ನೈನ್ಟೀನ್ ಕನ್ಫರ್ಮ್ ಆಗತ್ತೆ ಇದಾದ್ಮೇಲೆ ಬಿಲ್ ಗೇಟ್ಸ್ ಒಂದು ಟ್ವೀಟ್ ಅನ್ನ ಕೂಡ ಸಹ ಮಾಡ್ತಾರೆ ಏನಪ್ಪಾ ಅಂತ ಹೇಳೋದಾದ್ರೆ ಐ ಆಮ್ ಈಗರ್ ಟು ಸೆಲ್ ವ್ಯಾಕ್ಸಿನ್ ಫಾರ್ ಮ್ಯಾನ್ ಕೈಂಡ್ ಅಂತ ಅಂದ್ರೆ ವ್ಯಾಕ್ಸಿನ್ ಹಂಚೋದಿಕ್ಕೆ ನಾನು ಬಹಳ ಉತ್ಸಾಹದಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರೆ ಟೂ ತೌಸಂಡ್ ಫಿಫ್ಟೀನ್ ಇಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮುಂದುವರೆದಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತ ಹೇಳಿ ಒಂದು ವೆಬ್ಸೈಟ್ನಲ್ಲಿ ಬಂದಿದೆ ಎಷ್ಟೇ ಕೋವಿಡ್ ನೈನ್ಟೀನ್ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ರು ಐದು ವರ್ಷದಿಂದ ನಾವು ಯಾರೂ ಎಚ್ಚೆತ್ಕೊಳ್ಳಿಲ್ಲ ಅನ್ನೋದು ಈ ವಿಡಿಯೋನ ಪ್ರಮುಖ ಉದ್ದೇಶ ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ